निद्यवास रसिकां तत्क्षान्ति संवर्धिनी। पद्मालंकृत पाणि पल्लव युगां पद्मासनस्थां श्रियं वात्सल्यादि गुणोज्वलां भगवती वंदे जगन्मातरं। यै नमः। पद्मासन स्थिते देवी परब्रह्मस्वरूपिणी परमेश्वरी जगन्माता महालक्ष्मी नमोस्तुते। कमलदल्ली विराजिसिद परब्रह्मस्वरूपिणियाद सकल जगत्तिगे वडतियाद देवी जगन्मातेय दर्शन माडुत्ता इदीग कल्याणोत्सव कार्यक्रमदल्ली नावेल्ल भागियागोण। ऐतिहासिक हिन्नेलेयुळ्ळ ಪುರಾಣ ಪ್ರಸಿದ್ಧವಾದ ತಿರುಚಾನೂರು ಕ್ಷೇತ್ರ, ಈ ತಿರುಚಾನೂರು ಕ್ಷೇತ್ರದಿಂದ ಪದ್ಮಾವತಿಯಮ್ಮನವರ ಕಲ್ಯಾಣ ಮಹೋತ್ಸವವನ್ನು ನಾವೆಲ್ಲ ವೀಕ್ಷಿಸುತ್ತಿದ್ದೇವೆ. ಪಂಚಕರ್ಮೇಂದ್ರಿಯಗಳಲ್ಲಿ ಒಂದಾದಂತಹ ಕಣ್ಣು, ಆ ಕಣ್ಣಿನಿಂದ ಜಗನ್ಮಾತೆಯ ದರ್ಶನ ಮಾಡುವಂತಹ ಕಲ್ಯಾಣೋತ್ಸವವನ್ನು ನೋಡುವಂತಹ ಪುಣ್ಯಕರ್ಮವನ್ನು ಮಾಡೋಣ. ತಿರುಮಲ ಕ್ಷೇತ್ರದಲ್ಲಿ ಶ್ರೀನಿವಾಸನ ಕಲ್ಯಾಣೋತ್ಸವವು ಹೇಗೆ ಪ್ರಸಿದ್ಧಿಯನ್ನು ಹೊಂದಿದೆಯೋ ಅದೇ ರೀತಿಯಲ್ಲಿ ತಿರುಚಾನೂರು ಕ್ಷೇತ್ರದಲ್ಲಿ ಪದ್ಮಾವತಿಯಮ್ಮನವರ ಕಲ್ಯಾಣೋತ್ಸವವು ಅಷ್ಟೇ ಪ್ರಸಿದ್ಧಿಯನ್ನು ಪಡೆದಿದೆ. ಸಮಸ್ತ ಲೋಕದ ಮಂಗಳಕ್ಕೋಸ್ಕರವಾಗಿ ಈ ಕಲ್ಯಾಣೋತ್ಸವವು ನಡೆದು ಬರುತ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿಯೇ ಪದ್ಮಾವತಿ ರೂಪದಲ್ಲಿ ತಿರುಚಾನೂರು ಕ್ಷೇತ್ರದಲ್ಲಿ ನೆಲೆಸಿ ಈ ಕ್ಷೇತ್ರವನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾಡಿದ ಮಹಾತಾಯಿ. ಭಕ್ತರೆಲ್ಲರನ್ನೂ ಅನುಗ್ರಹಿಸುತ್ತಿರುವ ದೇವಿ ಪದ್ಮಾವತಿ ಪದ್ಮ ಸರೋವರದಿಂದ ಆವಿರ್ಭವಿಸಿ ಪದ್ಮವನ್ನು ಕೈಯಲ್ಲಿ ಹಿಡಿದು ಪದ್ಮಾವತಿ ಎಂದು ಕರೆಸಿಕೊಂಡಿದ್ದಾಳೆ. ತಿರುಚಾನೂರು ದಿವ್ಯ ಕ್ಷೇತ್ರದಲ್ಲಿ ಪಾಂಚರಾತ್ರ ಆಗಮೋಕ್ತ ಪ್ರಕಾರವಾಗಿ ವೈಭವದಿಂದ ಈ ಕಲ್ಯಾಣೋತ್ಸವವು ನೆರವೇರುತ್ತದೆ. ಕಲಶಾರಾಧನ ಕೈಂಕರ್ಯ ವೈಶಿಷ್ಟ್ಯವನ್ನು ನಾವು ವೀಕ್ಷಿಸುತ್ತಿದ್ದೇವೆ. ಅದೇ ವಿಧವಾಗಿ ಅಮ್ಮನವರಿಗೆ ಮತ್ತು ಜಗದೊಡೆಯನಿಗೆ ಸಮರ್ಪಿಸಬೇಕಾದಂತಹ ಕಂಕಣವನ್ನು ಇದರ ಮೇಲೆ ಇಟ್ಟು ಪೂಜೆಗೈಯಲಾಗುತ್ತದೆ. ರಜತ ಕಲಶದ ಮೇಲೆ ಮಾವಿನ ಎಲೆಯನ್ನು ಇಟ್ಟು ಅದರ ಮೇಲೆ ಪೂರ್ಣಫಲವಾದ ತೆಂಗಿನಕಾಯಿಯನ್ನು ಇಟ್ಟು ಕುಂಕುಮಾದಿ ಮಂಗಲ ದ್ರವ್ಯದೊಂದಿಗೆ ಅಲಂಕರಿಸಿ ವಿಶೇಷವಾದಂತಹ ಭಕ್ತಿಯಿಂದ ಈ ಕೈಂಕರ್ಯವನ್ನು ನೆರವೇರಿಸುತ್ತಾರೆ. ಸಕಲ ಆಗಮಗಳ ಅಭಿಮಾನಿನಿಯಾಗಿರುವಂತಹ ತಾಯಿ ಪದ್ಮಾವತಿ ಅಂತಹ ಪದ್ಮಾವತಿ ಅಮ್ಮನವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ವೇದಗಳ ಪಾರಾಯಣವೇ ಅತ್ಯಂತ ಪ್ರಧಾನವಾಗಿದೆ. ಈ ಸಂದರ್ಭದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಹೀಗೆ ಎಲ್ಲ ವೇದಗಳ ಪಾರಾಯಣ ನಡೆಯುತ್ತಿರುತ್ತದೆ. ಈ ಸಂದರ್ಭದಲ್ಲಿ ಭಕ್ತರೆಲ್ಲರೂ ದೇವಿಯ ನಾಮಸ್ಮರಣೆ ಮಾಡುತ್ತಾ ಈ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗುತ್ತಾರೆ. ಸದಾಹಸ್ರಧಾರೇಣ ಪಾವಮಾನ್ಯ ಪುನಂದು ರಾಜಾವತ್ಯಂ ಪವಿತ್ರಂ ಸದೋದ್ರಮಗೋಹಿರಣ್ಮಯಂ ತೇನ ಬ್ರಹ್ಮವಿದೋ ವಯಂ ಕೋದಂ ಬ್ರಹ್ಮ ಪುನೀಮಹೇ ಇಂದ್ರಸ್ಸು ನೀತಿ ಸಹಮಾಪುನಾಥ ಸೋಮಸ್ವಸ್ತ್ಯಾವರುಣ ಸಮೀಕ್ಷ್ಯಾ ಯಮೋ ರಾಜಾ ಪ್ರಮಣಾಭಿಪ್ರಣಾದ ಪಾದವೇದ ಮೋಹಯಂಜಾಪುನಾಥ ಭೋದ್ಭವ ಸುವಹ ತತ್ಸಂಯೋರಾವೃಣೀಮಹೇ ಸಾಧುಯಜ್ಞಾಯ ಸಾಧುಯಜ್ಞಪಥಯೇ ದೈವೇ ಸ್ವಸ್ತಿರಸ್ನಃ ಸ್ವಸ್ತಿರ್ಮಾನುಷೇಭ್ಯಃ ಕೋರ್ಧಂಜಯಾದುಭಯಸಜಂ ಸನ್ನಾಸ್ತುಷ್ಪದೇ ಸಂಚತುಷ್ಪದೇ ಓಂ ಶಾಂತಿ ಶಾಂತಿ ಶಾಂತಿಃ.
वैश्वदेवमिति वैश्वदेवं येति लभते वैश्वदेवमिति वैश्वदेव वै अन्नम् एव पुरस्ताद् धत्ते तस्माद् पुरस्ताद् अन्नम् अद्यते ऐन्द्रम् आलभ्येत्यालभ्या मारुतं येति लभते विदे वै मरुतः विषम् एव अस्मै अन्यदि यदि कामयेदायः अवगतैत्यवागतः सः अवेति रुध्यतायः अवरुद्धैत्यवा रुधः सः अवेति गच्छतु इति ऐन्द्रस्य लोके वारुणं यदि लभे वारुणस्य लोके ऐन्द्रमेव अवगतैत्यवा सः अवेति रुध्यते यः अवरुद्धैत्यवा रुधः सः अवेति दक्षिणतः उदञ्चं चेति लभते अववाहदैत्यवाहदः अवाप्यजानामिति प्राजानाम् अवर्णग्राहयेत्यवरुणाग्राहयान्द्रापत्न्या समं मयादयत् तां पर्यज्ञामि पर्यज्ञेति अवृतया मनः आत्म यजमानः अनुपरेति भवति यदे आद्येनापयति स्थापयति यज्ञस्य प्रतिष्ठित्या यदि प्रदेशिष्ठन्तमिति प्रतिष्ठन्तम् यजमानः अनुप्रदीति तिष्ठति इष्टं भवया भवति अनिष्टं वसया अथ पार्थिवदेनेति पार्थि
प्रेति चरति Yeah.
ಸಂಭ್ರಮೀತಿ ಅಭಜಂತ ತಥಾಯತೆ ಅಭವನ್ ಗೃಹ್ಯಂದ್ರೇಯಮಾನ ಪೃಷ್ಠಾನಿ ಸಮಿತಿ ಶೃಣೀಯೋಯತೆ ಉಕ್ಷೇ ಗೃಹೀಯಾದೆ ಪ್ರತ್ಯಂಜಂ ಯಜ್ಞ ಅಧಿಕಾಖ್ಯಾ ಇತ್ಯದಿ ಕಾಖ್ಯಾಃ ಸಮಿತಿ ಶೃಣೀಯೋ ಸಜಿತೀತಿ ವಿಷ್ಠಾದಿತಿ ಸರ್ವಪೃಷ್ಠೈತಿ ಸರ್ವ ಸ್ವಾಯ ಪ್ರಜಾಪತಿ ಪ್ರಜಾಪತಿ ಆದಿಶ್ರಿಯೋ ಅಪನೀತಿ ಅಧತ್ತ ಅತಿಗ್ರಾಹ್ಯಾಖ್ಯಾ ಅಭವನ್ ನೈಮಿತನುಹೋದ್ರಾಹ್ಯಾ ಆಹೋಯ್ಯಾಕ್ಯಾಹ್ಯಾಕ್ಯಾಹ್ಯಾಗಾಯ್ಯಾಗನ್ ಅಗ್ನಿಃ ಐಂದ್ರ ಇಂದ್ರ ಸೌರ್ಯಂ ಸೂರ್ಯ ತಥಾ ವೈ ತೇ ಅನ್ಯಾಭಿಃ ದೇವತಾಭಿಃ ವ್ಯಾಪಕಮಿತಿ ಅಗಚ್ಛನ್ ಯಸ್ಯೇವ ವಿದುರಾಯತೆ ಗ್ರಹಾಃ ಗೃಹ್ಯಂತೆ ವ್ಯಾಪಕಮಿತಿ ಆವತಂ ಏವ ಪಾಪನಃ ಭ್ರಾತೃಯೇನ ಗಚ್ಛತಿ ಇಮೇ ಲೋಕಾಃ ಜ್ಯೋತಿಃಸ್ಕಂದಃ ಸಮಾವದ್ವೀರ್ಯಾಃ ಇತಿ ಸಮಾವದೆ ವೀರ್ಯಾಃ ಕಾರ್ಯಾಃ ಆಹೋ ಆಜ್ಞೇನ ಅಸ್ಮಿನ್ ಲೋಕೆ ಜ್ಯೋತಿಃ ಧತ್ತೆ ಸೌರ್ಯೇನ ಅಮಸ್ಮಿನ್ ಲೋಕೆ ಜ್ಯೋತಿಸ್ಕಂದಃ ಅಸ್ಮಿನ್ ಲೋಕಾಃ ಭವಂತಿ ಸಮಾವತ್ವೀರ್ಯಾಣಿ ಸಮಾವತ್ವೀರ್ಯಾಣಿ ಕುರುತೆ ವಿಶ್ವವಯಸೋ ಅವಿಷ್ಟಾಂಧ ಪರಾಂಚ ಸರ್ವಾಂಚ ಸಾಮ್ರೇತಿ ಅಭೂಯಸ್ಯ ಏವ ವಿದುಷಾ ಗ್ರಹಾಃ ಗೃಹ್ಯಂತೆ ಪ್ರೇತಿ ಅಸ್ಮೈತಿ ಇಮೇ ಲೋಕಾಃ ಪರಾಂಚ ಸರ್ವಾಂಚ ಚ ಭಾಂತಿ ದೇವಾಃ ವೈಯತೆ ಯಜ್ಞೇ ಅಕುರ್ವತಾ ತದೇ ಅಸುರಾಃ ಅಕುರ್ವತಾ ತೇ ದೇವಾಃ ಅದಾಭ್ಯೇ ಛಂದಾಕಂಸಿ ಸವನಾನಿ ಸಮಿತಿ ಅಸ್ಥಾಪಯನ್ ರಥಃ ದೇವಾಃ ಅಭವನ್ ಪರೇತಿ ಅಸುರಾಃ ಯಸ್ಯ ವಿದುರಃ ಅದಾಭ್ಯಃ ಗೃಹ್ಯತೆ ಭವತಿ ಆತ್ಮನಃ ಪರೇತಿ ಯಸ್ಯ ಭ್ರಾತೃವ್ಯಃ ಭವತಿ ಯತೆ ವೈ ದೇವಾಃ ಅಸುರಾನ್ ಅದಾಭ್ಯೇನ ಅದಭ್ರವನ್ ಅದಾಭ್ಯಸ್ಯ ಅದಾಭ್ಯತ್ತಮಿತ್ಯದಾಭ್ಯಾತ್ಮ ವೇದ ದಭ್ನೋತಿ ಭ್ರಾತೃವ್ಯಾಂ ಭ್ರಾತೃವ್ಯಃ ದಭ್ನೋತಿ ಯಶಾ ವೈ ಪ್ರಜಾಪತೇರಿತಿ ಪ್ರಜಾಪತೇಃ ಅಧಿಮೋಕ್ಷಿಣೀತ್ಯಧಿ ಕಾಮಧನೋ ಯದೇ ಅದಾಭ್ಯಃ
ಸಮಸ್ತ ಜನರಿಗೂ ಕೂಡ ಸೌಭಾಗ್ಯವನ್ನು ನೀಡುವಂತಹ ದೇವಿ ಪದ್ಮಾವತಿ ಶ್ರೀ ಶ್ರೀನಿವಾಸನನ್ನು ವಿವಾಹ ಮಾಡಿಕೊಳ್ಳುತ್ತಿರುವ ಈ ಶುಭ ಸಂದರ್ಭದಲ್ಲಿ ಅರ್ಚಕವರೇಣ್ಯರು ಇದೀಗ ಕನ್ಯಾದಾನ ಕೈಂಕರ್ಯವನ್ನು ನೆರವೇರಿಸುತ್ತಿದ್ದಾರೆ. ವರನಾದ ಶ್ರೀನಿವಾಸನ ಕರದಿಂದ ವಧುವಾದಂತಹ ದೇವಿ ಪದ್ಮಾವತಿಯ ಕರದವರೆಗೆ ಅನುಸಂಧಾನಪೂರ್ವಕವಾಗಿ ಪುಷ್ಪ ಮಾಲಿಕೆಯೊಂದನ್ನು ಕೊಡಲಾಗುತ್ತದೆ. ಆ ಪುಷ್ಪ ಮಾಲಿಕೆಯನ್ನು ತಟ್ಟೆಯಲ್ಲಿ ಇರಿಸಿ ಕ್ಷೀರಧಾರೆಯನ್ನು ಮಾಡುವುದರ ಮೂಲಕ ಕನ್ಯಾದಾನ ಕೈಂಕರ್ಯವನ್ನು ನಿರ್ವಹಿಸುತ್ತಾರೆ. ಹೀಗೆ ಪಾಣಿಗ್ರಹಣ ಎನ್ನುವ ಪದ್ಧತಿ ಇಲ್ಲಿ ಪೂರ್ಣಗೊಂಡಿದೆ. ಅದೇ ರೀತಿ ಶ್ರೀನಿವಾಸನ ಹಸ್ತಕ್ಕೆ ಮೊದಲು ಜಲಧಾರೆಯನ್ನು ಎರೆಯುತ್ತಾರೆ, ನಂತರ ದೇವಿಯ ಹಸ್ತಕ್ಕೂ ಜಲಧಾರೆಯನ್ನು ಕ್ಷೀರಧಾರೆಯನ್ನು ಎರೆಯುತ್ತಾರೆ. ಹೀಗೆ ಜಲಧಾರೆಯನ್ನು ಕ್ಷೀರಧಾರೆಯನ್ನು ತೆಂಗಿನಕಾಯಿಯ ಮೇಲೆ ಕೂಡ ಎರೆದು ವಿಶೇಷವಾದಂತಹ ಕನ್ಯಾದಾನ ಕೈಂಕರ್ಯವನ್ನು ಪಾಂಚರಾತ್ರ ಆಗಮದ ಪದ್ಧತಿಯನ್ನು ಅನುಸರಿಸಿ ಪದ್ಮಾವತಿ ಶ್ರೀನಿವಾಸರ ಕಲ್ಯಾಣೋತ್ಸವದ ಅಂಗವಾಗಿ ಅರ್ಚಕರು ಇಲ್ಲಿ ನಿರ್ವಹಿಸಿದ್ದಾರೆ. ನಿತ್ಯ ಶುದ್ಧಳು ಮತ್ತು ಮುಕ್ತ ಸ್ವರೂಪಳು ಆದ ಮಂಗಲ ದೇವತೆಯನ್ನು ಕ್ಷೀರ ಸಮುದ್ರ ವಸನೆ ಸಮುದ್ರರಾಜನ ಪುತ್ರಿ ಕಮಲದಲ್ಲಿ ಆವಿರ್ಭವಿಸಿದಳು ಎಂದು ಹೇಳಲಾಗುತ್ತದೆ. ಆದರೆ ಆಕೆ ಸೃಷ್ಟಿಯ ಎಲ್ಲ ವಸ್ತುಗಳಲ್ಲಿ ಸ್ಥಿತಳಾದವಳು ಮತ್ತು ಮಂಗಳ ಸ್ವರೂಪಿಣಿಯಾಗಿದ್ದಾಳೆ. ಲಕ್ಷ್ಮೀದೇವಿಯು ವಿಷ್ಣುವಿನ ಶಕ್ತಿಯಾಗಿದ್ದಾಳೆ. ಅವಳ ನಾಲ್ಕು ಕೈಗಳು
ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಎಂಬ ನಾಲ್ಕು ಪುರುಷಾರ್ಥಗಳನ್ನು ದಯಪಾಲಿಸುವ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ದೇವಿಯು ಮಾತೃಸ್ವರೂಪಳು, ಆದ್ದರಿಂದ ಎಲ್ಲ ಜೀವಜಂತುಗಳಲ್ಲಿಯೂ ಸಹಾನುಭೂತಿಯನ್ನು ತೋರಿಸುವವಳಾಗಿದ್ದಾಳೆ. ಲಕ್ಷ್ಮಿ ವೈಕುಂಠದ ಅಧಿಪತಿ, ಶ್ರೀ ಮಹಾವಿಷ್ಣುವಿನ ಪತ್ನಿ, ಐಶ್ವರ್ಯ ಸಿರಿ ಸಂಪತ್ತುಗಳ ಅಧಿದೇವತೆ ಎಂದು ಮಹಾಲಕ್ಷ್ಮಿಯನ್ನು ಪೂಜಿಸುತ್ತಾರೆ. ಯಾದೇವಿ ಸರ್ವಭೂತೇಶು ಲಕ್ಷ್ಮೀರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ ಎಂದು ನಾವು ದೇವಿಯನ್ನು ಆರಾಧಿಸುತ್ತೇವೆ. ಲೌಕಿಕವಾದಂತಹ ಸಕಲ ಸಂಪತ್ತಿನ ರೂಪದಲ್ಲಿರುವಂತಹ ಆ ಜಗನ್ಮಾತೆ ಎಲ್ಲರಿಗೂ ಅವರವರ ಅರ್ಹತೆಗಳಿಗನುಗುಣವಾಗಿ ಅವರವರ ಕರ್ಮಕ್ಕನುಸಾರವಾಗಿ ಸಕಲ ಸಂಪತ್ತನ್ನು ಕೊಟ್ಟು ಅನುಗ್ರಹಿಸುತ್ತಾಳೆ. ಇದೀಗ ಅಗ್ನಿ ಪ್ರತಿಷ್ಠೆ ಕಾರ್ಯಕ್ರಮವು ಪ್ರಾರಂಭಗೊಂಡಿದೆ. ಷೋಡಶಿ ನಃ ಷೋಡಶಿ ತ್ವಮಿತಿ ಷೋಡಶಿ ತ್ವಂ ಯದೆ ಷೋಡಶಿ ಗೃಹ್ಯತೆ ಇಂದ್ರಿಯ ಏವಾತದೆ ವೀರ್ಯಂ ಯಜಮಾನಃ ಆತ್ಮನ್ ದತ್ತೇ ದೇವೇಭ್ಯಃ ವೈ ಸುವರ್ಗ ಇತಿ ಸುವಹಾಗಃ ಲೋಕಃ ನಾಪ್ಯೇತಿ ಅಭವತ್ ರೇ ಏತಂ ಷೋಡಶಿ ಅವಶ್ಯನ್ಮೇತಂ ಅಗೃಹತ ತತಃ ವೈ ತೇಭ್ಯ ಸುವರ್ಗೈತಿ ಸುವಹಾಗಃ ಲೋಕಃ ಪ್ರೇತಿ ಅಭವತ್ ಯತ್ ಷೋಡಶೀ ಗೃಹ್ಯತೆ ಸುವರ್ಗಸ್ಯೇತಿ ಸುವಹಾಗಸ್ಯ ಲೋಕಸ್ಯ ಅಭಿಜಿತ್ಯ ಇತ್ಯಭಿಜಿತ್ಯೈ ಇಂದ್ರಃ ದೇವಾನಾಂ ಅನುಜಾವರ ಇತ್ಯನುಜಾವರಃ ಆಸೀತ್ ಸಃ ಪ್ರಜಾಪತಿಮಿತಿ ಪ್ರಜಾಪತಿಃ ಉಪೇತಿ ಅಧಾಪತೆ ತಸ್ಮೈ ಏತಂ ಷೋಡಶಿನಃ ಪ್ರೇತಿ ಅಯಚ್ಛತ್ ತಂ ಅಗೃಹೀತಾ ತತಃ ವೈ ಸಹ ಅಗ್ರಂ ದೇವತಾನಾಂ ಪರೀತಿ ಐತ್ ಯಸ್ಯಂ ವಿದುಷಃ ಷೋಡಶೀ ಗೃಹ್ಯತೆ ಏವ ಸಮಾನಾನಾಂ ಪರೀತಿ ಏತಿ ಪ್ರಾತಃ ಸವನೈತಿ ಪ್ರಾತಃ ಸವನೇ ಗೃಹ್ಣಾತಿ ವಜ್ರಃ ವೈ ಷೋಡಶೀ ವಜ್ರಃ ಪ್ರಾತಃ ಸವನಮಿತಿ ಪ್ರಾತಃ ಸವನಂ ಸ್ವಾತಿ ಏವ ಯೇನಂ ಯೋನೇ ನಿರತಿ ಸವನೇ ಸವನೈತಿ ಸವನೇ ಸವನೇ ಅಭೀತಿ ಗೃಹ್ಣಾತಿ ಸವನಾತ್ ಸವನಾದಿತಿ ಸವನಾತೆ ಸವನಾತೆ ದೇವಾಯೇನಂ ಪ್ರೇತಿ ಜನಯತಿ ತೃತೀಯ ಸವನೈತಿ ತೃತೀಯ ಸವನೇ ಪಶುಕಾಮಶ್ಚೇತಿ ಪಶು ಗೃಹೀಯಾತೆ ವಜ್ರಃ ವೈ ಷೋಡಶೀ ಪಶವಃ ತೃತೀಯ ಸವನಮಿತಿ ತೃತೀಯ ಸವನ ವಜ್ರೇಣ ಏವ ಅಸ್ಮೈ ತೃತೀಯ ಸವನಾದಿತಿ ತೃತೀಯ ಸವನಾತೆ ಪಶೂನ್ ಅವೇತಿ ರುಂಧೇನ ಮುಖ್ಯೇ ಗೃಹೀಯಾತೆ ಪ್ರಜಯತಿ ಪ್ರಜಾ ವೈ ಪಶವಃ ಉಕ್ತಾನಿ ಯತೆ ಉಕ್ಷೇ ನೀಯಾತೆ ಪ್ರಜಾಪತಿ ಪ್ರಜಾ ಪಶೂನ್ ಅಸ್ಯಾ ನಿರತಿ ದಹೇತೆ ಅತಿರಾತ್ರೈತ್ಯತಿರಾತ್ರೇ ಪಶುಕಾಮಶ್ಚೇತಿ ಪಶುಕಾಮಸ್ಯ ಗೃಹೀಯಾತೆ ವಜ್ರಃ ವೈ ಷೋಡಶೀ ವಜ್ರೇಣ ಏವ ಅಸ್ಮೈ ಪಶೂನ್ ಅವರುಧ್ಯೇತ್ಯವರುಧ್ಯ ಗಾತ್ರಿಯಾ ಉಪರಿಷ್ಟಾತೆ ಸಮಯತಿ ಅಪೀತಿ ಅಗ್ನಿ ಸೋಮೈತ್ಯಗ್ನಿ ಸೋಮೇ ರಾಜನ್ಯಸ್ಯ ಗೃಹೀಯಾತೆ ವ್ಯಾವೃತ್ಕಾಮೈರಿ ವ್ಯಾವೃತ ಕಾಮಃ ಹಿ ರಾಜನ್ಯಃ ಯಜತೆ ಸಾನ್ಹೈತಿ ಸಾ ಅನ್ಹೇ ಏವ ಅಸ್ಮೈ ವಜ್ರಂ ಗೃಹ್ಣಾತಿ ಸಹಾಯೇನಂ ವಜ್ರಃ ಭೂತ್ಯೈ ಇಂಧೇ ನಿರತಿ ವಾದಹತಿ ಏಕ ವಿಗುಂಸಮಿತ್ಯೇಕ ವಿಗುಂಸಂ ಸ್ತೋತ್ರಂ ಭವತಿ ಪ್ರತಿಷ್ಠಿತ್ಯ ಇತಿ ಪ್ರತಿಷ್ಠಿತ್ಯೈ ಹರಿವದಿತಿ ಹರಿವತೆ ಸಸ್ಯತೆ ಇಂದ್ರಸ್ಯ ಪ್ರಿಯಂ ಧಾಮ ಉಪೇತಿ ಆಪ್ನೋತಿ ಕನಿಯಾಗುಂಸಿ ವೈ ದೇವೇಶು ಚಂದಾಗುಂಸಿ ಆಸನ್ನ ಜಾಯಾಗುಂಸಿ ಅಸುರೇಶು ತೇ ದೇವಾಃ ಕನಿಯಸಾ ಛಂದಸಾ ಜಾಯಃ ಛಂದಃ ಅಭಿವೀತಿ ಅಸಗುಂಸನ್ನ ತತಃ ವೈ ತೇ ಅಸುರಾಣ ಲೋಕಂ ಅವರಂಜತಾ ಯದೇ ಕನಿಕಸಾ ಛಂದಸಾ ಜಾಯಃ ಛಂದಃ ಅಭೀತಿ ವಿಸಗುಂಸತೀತಿ ವಿಸಗುಂಸತಿ ಭ್ರಾತೃ ಯಸ್ಯ ಏವ ತತ್ ಲೋಕಂ
शृङ्गे षटे अक्षराणि अदिति रेचयन्ति षटे वैरतवः ऋतून् एव प्रीणाति चत्वारि पूर्वाणि अवेति कल्पयन्ति तदश्वरैः चतुः पदः एव वसून् अवेति द्वे इति उत्तरे इत्युत्तरे द्विपद इति द्विपदः एव अवेति रुन्धे अनुष्टभमित्यनुष्टभम् अभिसमिति पादयन्ति वाग् वै अनुष्टभित्यनुष्टभस्मादे प्राणानामिति प्राणानां वाक् उत्तमेत्युत्तमासमयाभिषित इति समयाभिषिते सूर्ये षोडशिनः स्तोत्रम् उपाकरोतीत्युप आकरोति एतस्मिन् वै लोके इन्द्रः वृत्रम् अहन् साक्षादिति सा अक्षात् एव वज्रम् भ्रातृव्याय प्रेति हरति अरुणपिशङ्ग इत्यरुणापिशङ्गः अश्वः दक्षिणा एतदे वै वज्रस्य रूपं समृद्ध्या इति समृद्ध्यैः व्यजननमिति प्राजननम् ज्योतिः अग्निः देवतानाम् ज्योतिः विराडति विराट् छन्दसाम् ज्योतिः विराडति विराट् वाचः अग्नौ समिति तिष्ठते विराजमिति विराजम् अभिसमिति भज्यते तस्मात् तत् ज्योतिः उच्यते त्वौ सोमौ प्रातस्तवनमिति प्रातः सवनम् वहतः यथा प्राण इति प्राणः अपान इत्यपानः च द्वौ माध्यन्दिनां सवनं यथा चक्षुः च श्रोत्रं च द्वौ तृतीयसवनमिति तृतीयसवनं यथा वाग् च प्रतिष्ठेति प्रतिष्ठा च पुरुषसंमित इति पुरुषसंमितः वै एषः यज्ञः अस्थूरिहीयं कामं कामयते तम् एतेन अभीति अश्नुते सर्वम् हि अस्थूरिणा अभ्यश्नुत इत्यभि अश्नुते अग्निष्टोमेनेत्यग्ने वै प्रजापतिरिति प्रजापतिः प्रजा इति प्राजाः असृजताः अग्निष्टोमेनेत्यग्ने स्तोमेन एव परीति अगृह्णात् तासां परिगृहीतानामिति परिगृहीतानाहम् अश्वतरः अदिति तस्यानुहायेत्यनुहाय रेतः तदे गर्दभे नीति अमाते स्वाहादे गर्दभः द्विरेता इति द्विरेताः अथो इति आहो वडवाय नीति अमाते इति तस्मात् वडवा द्विरेता इति द्विरेताः अथो इति आहो ओषधीषो नीति अमाते इति तस्मात् ओषधयः भक्ताः रे भन्ति अथो इति आहो प्रजास्विति प्राजासु नीति अमात् इति तस्मात् यमौ जायते इति तस्मात् अस्मदरः नाते जायते आश्चरे तारिक्याश्चरे तस्मात् बर्हिषि अवगृप्तः अदितिः अप्रवतायः एव विद्वानेन यजते प्रेति अजाताः प्रजायति परीति प्रजाः तस्मात् आहो ज्येष्ठयज्ञ ज्येष्ठ इति प्रजापतिरिति प्रजापतिः वाज्येष्ठः सहाहि एतेन अग्रे अयजत प्रजापतिरिति प्रजापतिः अकामयत प्रेति जायेया इति ततः ध्रुवतमिति त्रिवृतमिति अमिमीतात अग्निः देवता अन्विति असृज्यत गायत्री छन्दः सन्तरमिति रथं ब्राह्मणः मनुष्याणां
अजह प्रसूदे मुख्यासृजंताहो पंचदशमी पंचादशमी अन्द्रेवता अन्वे असृजता पशूना जगती छंद मनुष्याणे अर्धमासा पंचदशैति पंचादशः प्रजापतिः प्रजापतिः सप्तदशैति सप्तादशः इमे लोकाः असौ आदित्यः एकविंशेत्येकविंशः एतस्मिन्मे मयि एते श्रिताः एतस्मिन्मे प्रतिष्ठिता इति प्रतिष्ठिताः यः एव वेद एतस्मिन्मे एव
కుమగడాయ ఎక్కువైన నీ భాగ్యమేమని చెప్పుదమే చక్కని గుణవంతుడు సరి నీ కుమగడాయ ఎల్లగానీ కోరికలు తుల్లిటి మీ పూజలు తుదకెక్కగదవే ఎల్లగానీ కోరికలు ఎక్కువైన నీ భాగ్యమేమని చెప్పుదమే చక్కని గుణవంతుడు సరి నీకు మగడాయ నిర
now.